ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ಫುಡ್ಡೀಸ್ ಚಾನಲ್. ನಾನು ಇವತ್ತು ಈಸಿ ಆದಂಥ ಚಿಕನ್ ಫ್ರೈ ಮಾಡೋದೇ ಕೊಡ್ತೀನಿ. ಕಣ್ವೆ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು. ನೀವು ಬನ್ನಿ, ಹೆಂಗೆ ಮಾಡೋದಂತ ನೋಡೋಣ. ಮನೆಯಲ್ಲಿರೋ ಐಟಮ್ಸ್ ಎಲ್ಲ ಇದನ್ನು ಮಾಡ್ಬೋದು. ಈಗ ಒಂದು ಬಾಂಡ್ಲಿಗೆ ಎಣ್ಣೆ ಮಾಡ್ಕೊತಾ ಇದ್ದೀನಿ. ಚಿಕನಲ್ಲೇ ಎಣ್ಣೆ ಇರೋದ್ರಿಂದ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಈಗ ಎಣ್ಣೆ ಕಾದಿದೆ, ಇದಕ್ಕೆ ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಕೊಂತಾ ಇದ್ದೀವಿ. ಈಗ ಸಾಸಿವೆ ಸಿಡ್ದಾಗಿದೆ, ಒಂದೆರಡು ಎಣ್ಣೆ ಉದ್ದಕ್ಕೆ ಹಚ್ಕೊಂಡು ಹಾಕೊತಾ ಇದ್ದೀನಿ. ಹಾಕೊಂಡು ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋದಂಗೆ ಫ್ರೈ ಮಾಡ್ಕೋಬೇಕು. ಇದನ್ನು ಬ್ಯಾಚುಲರ್ಸ್ಗಳು ಈಸಿಯಾಗಿ ಅರ್ಧ ಗಂಟೆ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗೂ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕೋ ಅದನ್ನು ಕಮೆಂಟ್ ಮಾಡಿ. ನೋಡಿ, ಇದು ಈ ಥರ ಫ್ರೈ ಆಗಬೇಕು. ಈಗ ಇದು ಫ್ರೈ ಆಗಿದೆ. ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಚಿಕನ್ ಹಾಕೋಣ. ನಾ ಇಲ್ಲಿ 2 ಕೆಜಿ ಚಿಕನ್ ತೊಗೊಂಡಿದ್ದೀನಿ, ನೀಟಾಗಿ ವಾಶ್ ಮಾಡಿ ಹಾಕೊಂಡಿದ್ದೀನಿ. ಈಗ ನಾ ಇದಕ್ಕೆ ಅರಶಿನ ಪುಡಿ ಹಾಕೊತಾ ಇದ್ದೀನಿ. ಅರಶಿನ ಹಾಕ್ಬಿಟ್ಟು ಈ ಥರ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು. ಈಗ ಅರಶಿನದಲ್ಲಿ ಒಂದು ನಿಮಿಷ ಬೆಂದಾಗಿದೆ. ಈಗ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ. ಈಗ ಇದು ಉಪ್ಪಲ್ಲೇ ಕಾಲು ಭಾಗ ಫ್ರೈ ಆಗಬೇಕು, ಬೇಯಬೇಕಂಗೆ ಕಾಲು ಭಾಗ. ಫ್ರೆಂಡ್ಸ್, ಈಗ ಇದು ಕಾಲು ಭಾಗ ಬೆಂದಾಗಿದೆ ಉಪ್ಪು ಅರಶಿನದ ನೀರಲ್ಲಿ. ಇದ್ದೀನಿ ಇದನ್ನ 2 ಕೆಜಿ ಹಾಕೊಂಡಿದ್ದೀನಿ. ಎಷ್ಟು ಬೇಕಾದ್ರೂ ಹಾಕೋಬೋದು. ಈಗ ಖಾರಕ್ಕೆ ತಕ್ಕ ಸಜ್ಜಕರ ಪುಡಿ ಹಾಕೊತಿದ್ದೀನಿ. ಎಷ್ಟು ಬೇಕಷ್ಟು ಹಾಕೋಬೋದು. ಖಾರ ಕಡಿಮೆ ಇದ್ದಾರೆ ಕಡಿಮೆ ಹಾಕೊಳ್ಳಿ, ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ. ಇದು ಈಸಿ ಅಂದರೆ ಈಸಿ, ಬರೀ ಕಾಳು ಮೆಣಸಿನ ಪುಡಿ, ಉಪ್ಪು ಮತ್ತು ಅರಶಿನ ಖಾರದ ಪುಡಿಲೇ ಆಗೋಗುತ್ತೆ. ಇದು ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ಇದರದ್ದು. ನೀವು ಸರಿ ಟ್ರೈ ಮಾಡಿ ನೋಡಿ. ಈಗ ಇದಕ್ಕೆ ನೀರು ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ. ಈಗ ಇದಕ್ಕೆ ಚಿಕನ್ ಬೇಯಷ್ಟು ನೀರು ಹಾಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಇದಕ್ಕೆ ಯಾವುದೇ ಸಾಸಸ್ ಯೂಸ್ ಮಾಡಿಲ್ಲ, ಎಲ್ಲ ಮನೆ ಇರೋ ಈ ಥರ ಐಟಮ್ಸಿಂದಲೇ ಮಾಡಿರೋದು. ಬೇಕಾದ ನಮ್ಮ ಹಳೆ ವಿಡಿಯೋಗಳನ್ನ ನೋಡಿ. ಅಡುಗೆ ತುಂಬ ಸಿಂಪಲ್ಲಾಗಿರುತ್ತೆ, ಈಸಿಯಾಗೂ ಇರುತ್ತೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಮುಚ್ಚಲ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡಬೇಕು ಇದನ್ನು. ಫ್ರೆಂಡ್ಸ್, ಇದನ್ನು ಅವಾಗವಾಗ ಬಾಯ್ಬಿಟ್ಟು ಫ್ರೈ ಮಾಡ್ತಾ ಇರಬೇಕು, ಅಂದರೆ ತಲ ಹಾಕಿಬಿಡುತ್ತೆ. ಈ ಥರ ಅವಾಗವಾಗ ಬಾಯ್ ತೆಗೆದ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತೆ ಇದನ್ನು ಬಾಯಿ ಮುಚ್ಚಿಬಿಟ್ಟು ತನಕ ಬೆಳೆಸಿ ಮಧ್ಮುಖದಲ್ಲಿ ಈ ಥರ ತೆಗ್ದು ತೆಗ್ದು ಫ್ರೈ ಮಾಡ್ಕೊತೀರಿ. ಒಂದ್ಕಾಯಿ ಮಗ ಬೆಂದಿದೆ. ಇಷ್ಟು ನೀರು ಕಡಿಮೆ ಆದಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಸ್ಲೋ ಕುಕ್ ಮಾಡಬೇಕು ಇದನ್ನು. ಫ್ರೆಂಡ್ಸ್, ಈಗ ಇದು ಚೆನ್ನಾಗಿ ಬೆಂದು ರೆಡಿ ಆಗಿದೆ. ಈಗ ಇದಕ್ಕೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ಕೊತ್ತಂಬರಿ ಹಾಕೊಂಡು ರುಕ್ಮಿಣಿ ಸೊಪ್ಪು ಹಾಕೊಂಡು ಸ್ವಲ್ಪ ಈ ಥರ ಕಡಿಮೆ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಇದು ರೆಡಿ ಆಗಿದೆ. ಬನ್ನಿ ಸರ್ವ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.